ఈనాడిన బిఏ బిఎస్సి బికామ్ మెడికల్ ఇంజనీర్స్ ఎల్లరిగూ 3000 రూపాయల యువనిధి ఘోషణ నీవే తానే మాడదరు ఈగేన్ ಹೇಳಿದಿರಿ ఈ తాత్విక ఒప్పిగే 2023 అకాడమీ ಪಾಸ್ ಆದಂತವ ಗ್ರಾಜುಯೇಟ್ಸ್ ಗೆ 3000 ರೂಪಾಯಿ ಅಂತ ಹೇಳ್ತಾ ಇದ್ದೀರಿ ತಗಿರಿ ನೀವೇನೇನು ಭಾಷಣ ಮಾಡಿದಿರಿ ಯಾವುದೋ ಎದ್ದೇಳು ಕನ್ನಡ ಕನ್ನಡಿಗ ಎದ್ದೇಳು ಕರ್ನಾಟಕವೋ ಎದ್ದೇಳು ಕನ್ನಡಿಗೋ ಯಾವುದೋ ಸಂಘಟನೆ ಎದ್ದೇಳಿಸಿದಿರಲ್ಲಪ್ಪ ಈಗ ಎದ್ದೇಳಿಸಿ ಈಗ ಎದ್ದೇಳು ಕರ್ನಾಟಕ ಹೆಣ್ಣುಮಕ್ಕಳಿಗೆ ಏನು ಹೇಳಿದಿರಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರ ಸಮೇತ ಭಾಷಣ ವಿಶಾಲ ಹೊಡೆದರು ಚಬ್ಬಳೆ ಹೊಡೆದರು ಈ ರಾಜ್ಯದಲ್ಲಿ ಇನ್ನು ಮುಂದಕ್ಕೆ ನಾಡಿನ ಯಾವುದೇ ಕುಟುಂಬದ ಹೆಣ್ಣುಮಕ್ಕಳು ಧರ್ಮಸ್ಥಳಕ್ಕೆ ಹೋಗ್ತಿರೋ ತಿರುಪತಿಗೆ ಹೋಗ್ತಿರೋ ಪೂನಾಗೆ ಹೋಗ್ತಿರೋ ಮಂಗಳೂರು ಹೋಗ್ತಿರೋ ಹಾಸನಕ್ಕೆ ಹೋಗ್ತಿರೋ ಎಲ್ಲರಿಗೂ ಫ್ರೀ ನಿಮಗೆ ಈಗ ಏನು ಹೇಳ್ತಾ ಇದ್ದೀರಿ ಈ ತಾತ್ವಿಕ ಅನುಮೋದನೆ ಕೆಎಸ್ಆರ್ಟಿಸಿ ಲೋಕಲ್ ಬಸ್ಗಳು ಸೂಪರ್ ಡಿಲಕ್ಸ್ ಬಸ್ಗಿಲ್ಲ ವೋಲ್ವೋ ಬಸ್ಗಿಲ್ಲ ಎಕ್ಸ್ಪ್ರೆಸ್ ಬಸ್ಗಿಲ್ಲ ಏನು ಇರಾವೇಶದ ಭಾಷಣ ಮಾಡಿ 5 ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ ಬಂದಿದಿರಲ್ಲ ಒಂದೇ ವಾರದಲ್ಲಿ ನಿಮ್ಮ ನಿಜವಾದ ಬಣ್ಣ ಈಗ ಬತ್ತಾ ಇದೆ ಹೊರಗೆ ನಿಜವಾದ ಬಣ್ಣ 13 ಬಜೆಟ್ ಕೊಟ್ಟಂತ ಈ ನಾಡಿನ ಮುಖ್ಯಮಂತ್ರಿಗಳು ಮನೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡದೆ ಬೇರೆ ಯಾರದ ಫೋಟೋ ಇಲ್ಲ ಅವರ ಚಿಂತನೆಯಿಂದ ಮೂಡಿರತಕ್ಕಂತ 5 ಗಿಫ್ಟ್ ಇವು ಈ ರಾಜ್ಯದ ಮುಖ್ಯಮಂತ್ರಿಗಳ ಚಿಂತನೆಯಿಂದ ಮೂಡಿರತಕ್ಕಂತ 5 ಗಿಫ್ಟ್ ಅದಂತೂ ತಲೆಯಿಂದ ಕೋಮಗಳ ಒಟ್ಟಂಗ ಕೊಡಿಸಿದಿರಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಲ್ಲ ಚಿಂತನೆಗಳು ಇದೆಯಾ ಚಿಂತನೆ ನೀವು ಮಾಡಿರೋ ಚಿಂತನೆ ಚರ್ಚೆ ಮಾಡಣಂತ ಸಮಯ ಇದೆ ಮೊದಲನೇ ಕ್ಯಾಬಿನೆಟ್ ಆಗಿದೆ ಎರಡನೇ ಕ್ಯಾಬಿನೆಟ್ ಮೂರನೇ ಕ್ಯಾಬಿನೆಟ್ ಯಾವಾಗ ಈ ತಾತ್ವಿಕ ಒಪ್ಪಿಗೆಗೆ ಯಾವತ್ತಿಂದ ಜನರಿಗೆ ಇದರ ಅನುಕೂಲಗಳ ಗಿಫ್ಟ್ ಕೊಡ್ತಾರೆ ಯಾವತ್ತಿಂದ ಪ್ರಾರಂಭ ಆಗುತ್ತೆ ಕಾದ್ ನೋಡಣಂತೆ ನಂತರ ಇದರ ಬಗ್ಗೆ ನಮ್ಮ ಪಕ್ಷದ ವತಿಯಿಂದ ಯಾವ ರೀತಿಯ ಜನತೆ ಜೊತೆಯಲ್ಲಿ ಈ ಒಂದು ಸುಳ್ಳಿನ ಕಂತೆಗಳಿದೆಯಲ್ಲ ಮತ ಪಡೆಯಲಿಕ್ಕೆ ತಾತ್ಕಾಲಿಕವಾಗಿ ಮುಗ್ಧ ಜನರ ಜೊತೆ ಚೆಲ್ಲಾಟ ಏನಾಡಿದ್ದಾರೆ ಯಾವ ರೀತಿ ನಡೆಕತ್ತರೆ ಇದರ ಮೇಲೆ ನಮ್ಮ ಮುಂದಿನ ಕಾರ್ಯಕ್ರಮ ಹೋರಾಟ ಪ್ರಾರಂಭ ಆಗುತ್ತದೆ ಸರಿಗಾ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆದಂತವರು ಈ ಎಲ್ಲಾ ಯೋಜನೆಗಳ ಘೋಷಣೆ ಮಾಡಲಿಕ್ಕಾಗುತ್ತಾ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅದು ಮಾಡ್ತಾರೋ ಆಗುತ್ತೋ ಆಗಲ್ವೋ ಈಗ ಹೇಳಲ್ಲ 13 ಬಜೆಟ್ ಅನ್ನು ಕೊಟ್ಟಂತ ಈ ರಾಜ್ಯದಿನ ಮುಖ್ಯಮಂತ್ರಿಗಳು ಅವರ ಪಕ್ಷದಲ್ಲಿ ಪ್ರಣಾಳಿಕೆಗಳನ್ನು ಸಿದ್ಧ ಮಾಡಬೇಕಾದರೆ ಅವರಿಗೆ ಅದರ ಅನುಭವ ಇಲ್ಲದೆ ಮಾಡಿದಾರ ಅನುಭವ ಇಲ್ಲದೆ ಮಾಡಿದ್ರ ಇಟ್ಕೊಂಡಿದ್ದಲ್ಲ ಗ್ಯಾರಂಟಿ ಸ್ಲೇಟ್ಗಳು ಎಲ್ಲರೂ ಇಟ್ಕೊಂಡು ಗ್ಯಾರಂಟಿ ಸ್ಲೇಟ್ಗಳನ್ನ ಗ್ಯಾರಂಟಿ ಉಚಿತ ಖಚಿತ ಹೇಳ್ಕೊಂಡು ಮಾಡೋರಲ್ವೇ ಮಾಡಲಿ ಆಗುತ್ತೋ ಆಗುತ್ತೋ ಆಗಲೋ ಸರ್ಕಾರ ಅವರು ತಲೆ ಓಡಿಸಬೇಕಲ್ವಾ ಈಗ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತಾಡ್ತಾರೆ ಮನೆ ಮೊದಲ ಕ್ಯಾಬಿನೆಟ್ ಆದ್ಮೇಲೆ ಆದಿಬಿದ್ದಲ್ಲಿ ಹೋಗೋರಿಗೆಲ್ಲ ಕೊಡ್ಲಿಕ್ಕಾಗಲ್ಲ ಅಂತ ಕೊಡೋಕ್ಕಾಗಲ್ಲ ಅಂತ ಭಾಷಣ ಅವ್ರು ಏನ್ ಹೇಳೋರು ತೆಗೀರಿ ಜನಗಳ ಮುಂದೆ ಚುನಾವಣೆಗೆ ಮುಂಚೆ ಏನೇನು ಭಾಷಣ ಮಾಡೋರೆ ನಿಮ್ಮ ರೆಕಾರ್ಡ್ಗಳೇ ಇದೆಯಲ್ಲ ಅವರೇನು ಭಾಷಣ ಮಾಡೋರೆ ಆದಿಬಿದ್ದಲ್ಲಿ ಹೋಗೋರ ಈಗ ಜನ ನಾಡಿನ ಜನತೆ ಮತದಾರರು ಈಗ ಅವರಿಗೆ ಆದಿಬಿದ್ದಲ್ಲಿ ಹೋಗೋರ ತಕ್ಕ ಕಾಣ್ತಾ ಇದ್ದಾರ ಇವತ್ತು ಚುನಾವಣೆಯಲ್ಲಿ ಮತ ಪಡೆಯಬೇಕಾದ್ರೆ ಈ ರಾಜ್ಯದ ಮಹಿಳೆಯರು ಯಾರು ಎಲ್ಲಿ ಬೇಕಾದ್ರೂ ಧರ್ಮಸ್ಥಳಕ್ಕೆ ಹೋಗ್ತಿರೋ ಅಪ್ಪನ ಮನೆಗೆ ಹೋಗ್ತಿರೋ ಅವನ ಮನೆಗೆ ಹೋಗ್ತಿರೋ ಅತ್ತೆ ಮನೆಗೆ ಹೋಗ್ತಿರೋ ಎಲ್ರಿಗೂ ಫ್ರೀ ಅವತ್ತು ಮಾತಾಡಬೇಕಾದ್ರೆ ನಿಮಗೆ ನಿಗಾ ಇರಲಿಲ್ಲ ಈಗ ಆ ಜನ ಮತದಾರರು ನಿಮಗೆ ಆದಿಬಿದ್ದಲ್ಲಿ ಹೋಗೋದರ ತರ ಕಾಣ್ತಾ ಇದ್ದಾರ ಮತ ಪಡ್ಕೊಂಡ ಮೇಲೆ ನಾಲ್ಕೇ ದಿನಕ್ಕೆ ಅವತ್ತು ನಿಮಗೆ ತಲೆ ಇರಲಿಲ್ಲ ಈಗ ಈ ಜನಗಳನ್ನ ಆದಿಬಿದ್ದಲ್ಲಿ ಹೋಗೋರು ಅಂತ ಹೇಳ್ತಾ ಇದ್ದೀರಾ ನಾಲ್ಕೇ ದಿನಕ್ಕೆ ಅದನ್ನ ಆಂದೋಲನೇ ಮಾಡಬೇಕು ನನ್ನ ಪಕ್ಷದ ಕಾರ್ಯಕರ್ತರಿಗೆ ಅದಕ್ಕೆ ಇನ್ನೊಂದು ಎರಡು ಕ್ಯಾಬಿನೆಟ್ ಆಗಲಿ ಅಂತ ಕಾಯ್ತಾ ಇದ್ದೀನಿ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ನಾಡಿನ ಜನತೆಗೆ ಕರೆ ಕೊಡಬೇಕು ಅಂತ ಇದ್ದೀನಿ ಇನ್ನು ಮುಂದಕ್ಕೆ ಈ ರಾಜ್ಯದಲ್ಲಿ ಯಾರೋ 200 ಯೂನಿಟ್ ಕರೆಂಟ್ಗೆ ದುಡ್ಡು ಕಟ್ಟಬೇಡಿ ಯಾರಾದರೂ ನೀವು ತೊಂದರೆ ಕೊಡ್ಲಿಕ್ಕೆ ಬಂದರೆ ನಾವು ಪ್ರತಿ ತಾಲೂಕಿನಲ್ಲಿ ಒಂದು ನಮ್ಮ ಪಕ್ಷದ ವತಿಯಿಂದಲೇ
ಇವತ್ತು ಅವರ ರಕ್ಷಣೆ ಕೊಡತಕ್ಕಂತದಕ್ಕೆ ಸಾರ್ವಜನಿಕರಿಗೆ ಒಂದು ಕಚೇರಿನೇ ಓಪನ್ ಮಾಡ್ತೀವಿ ತೀರ್ಮಾನ ಮಾಡಿದ್ದೇನೆ।